ಒಂದೇ ಗಂಟೆಯಲ್ಲಿ ಕ್ಯಾಬಿನೆಟ್ ಸಭೆ ಮುಕ್ತಾಯಾಗಿದೆ. ಹೈಕಮಾಂಡ್ ಗರಂ ಬೆನ್ನಲ್ಲೇ ಸಿಎಂ ಪ್ರೆಸ್ ಮೀಟ್ ಅನ್ನು ಕೂಡ ರದ್ದು ಮಾಡಿದ್ದಾರೆ. ಸುದ್ದಿಗೋಷ್ಠಿ ಮಾಡದೆ ಸೈಲೆಂಟ್ ಆಗಿ ತಮ್ಮ ಕಚೇರಿಗೆ ತೆರಳಿದ್ದಾರೆ ಸಿಎಂ. ವೀರಶೈವ ಲಿಂಗಾಯತರನ್ನ ಒಬಿಸಿಗೆ ಸೇರಿಸೋ ವಿಚಾರವಾಗಿ ಆ ಶಿಫಾರಸು ಏನಿತ್ತು ಅದಕ್ಕೆ ಹೈಕಮಾಂಡ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತು, ಗರಂ ಆಗಿ ಕಾಲ್ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದ ಮೇಲೆ ಯಡಿಯೂರಪ್ಪ ಸ್ವಲ್ಪ ಥಂಡ ಹೊಡೆದಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ವೀರಶೈವ ಲಿಂಗಾಯತರನ್ನ ಒಬಿಸಿಗೆ ಸೇರಿಸೋ ನಿರ್ಧಾರಕ್ಕೆ ಬ್ರೇಕ್ ಹಾಕಿದ್ದಾರೆ. ಹೈಕಮಾಂಡ್ ನಿರ್ಧಾರದಿಂದ ಯಡಿಯೂರಪ್ಪಗೆ ನಿರಾಸೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಮಂಕಾದ್ರ ಯಡಿಯೂರಪ್ಪ ಈ ವಿಚಾರವಾಗಿ ಅಂತ ಚರ್ಚೆಗಳು ಆಗ್ತಾ ಇದೆ. ವಿಧಾನಸೌಧದಲ್ಲಿ ಆಪ್ತ ಸಚಿವರ ಜೊತೆ ಸಿಎಂ ಸಮಾಲೋಚನೆಯನ್ನು ಮಾಡಿದ್ದಾರೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಜೊತೆ ಚರ್ಚೆ ಮಾಡಿದ್ದಾರೆ. ಇನ್ನೂ ಕೆಲ ಆಪ್ತ ಸಚಿವರ ಜೊತೆ ಈ ವಿಚಾರವಾಗಿ ಸಮಾಲೋಚನೆಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಎಲ್ಲವೂ ಸರಿಯಾಗಿ ಇದ್ದಿದ್ರೆ, ಈ ಶಿಫಾರಸಿಗೆ ಹೈಕಮಾಂಡ್ ಕೂಡ ಓಕೆ ಅಂತ ಹೇಳಿದ್ರೆ, ಇವತ್ತೊಂದು ಪ್ರೆಸ್ ಮೀಟ್ ಅನ್ನ ಖುದ್ದಾಗಿ ಸಿಎಂ ಕರೆದಿದ್ರು, ಆ ಪ್ರೆಸ್ ಮೀಟ್ ಅಲ್ಲಿ ಈ ವಿಚಾರವನ್ನ ಅನೌನ್ಸ್ ಮಾಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಬೆಳಿಗ್ಗೆ ಎಲ್ಲವೂ ಕೂಡ ಉಲ್ಟಾ ಆಗಿತ್ತು. ಹೈಕಮಾಂಡ್ ಯಡಿಯೂರಪ್ಪ ಅವರ ನಿರ್ಧಾರಕ್ಕೆ ಗರಂ ಆಗಿ ಯಾವಾಗ ಈ ಒಂದು ಶಿಫಾರಸನ್ನ ಕೈಬಿಡಿ ಇಲ್ಲಿಗೆ ಅಂತ ಹೇಳ್ತು ಬ್ರೇಕ್ ಹಾಕ್ತು, ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ನ ಈ ನಿರ್ಧಾರದಿಂದಾಗಿ, ಈ ಕರೆಯಿಂದಾಗಿ ನಿರಾಸೆ ಆಗಿದೆ. ಸೊ ಹಾಗಾಗಿ ಇವತ್ತಿನ ಪ್ರೆಸ್ ಮೀಟ್ ಅನ್ನ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಈ ಒಂದು ಗಂಟೆಲೇ ಕ್ಯಾಬಿನೆಟ್ ಸಭೆ ಏನಿದೆ ಅದು ಮುಕ್ತಾಯ ಆಗಿದೆ, ಅದನ್ನ ಬ್ರೀಫ್ ಮಾಡ್ತಾ ಇದ್ದಾರೆ ಮಾಧುಸ್ವಾಮಿ. ಬಟ್ ಯಡಿಯೂರಪ್ಪ ಅವರು ಖುದ್ದಾಗಿ ಮಾತಾಡ್ತೀನಿ ಅಂತ ಹೇಳಿದ್ರು, ಪ್ರೆಸ್ ಮೀಟ್ ಕರೆದಿದ್ರು, ಅದು ಕ್ಯಾನ್ಸಲ್ ಆಗಿದೆ. ಅಲ್ಲಿಗೆ ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಯಡಿಯೂರಪ್ಪ ಮಂಕ್ ಆಗಿದ್ದಾರೆ ಅನ್ನೋ ಚರ್ಚೆಗಳಾಗ್ತಾ ಇದೆ. ಕ್ಯಾಬಿನೆಟ್ ಸಭೆ ಮುಕ್ತಾಯ ಆಗಿದೆ, ಎಲ್ಲವೂ ಪ್ಲಾನ್ ಪ್ರಕಾರನೇ ಆಗಿದ್ದಿದ್ರೆ, ಯಡಿಯೂರಪ್ಪ ಅವ್ರ ಪ್ಲಾನ್ ಪ್ರಕಾರ ಆಗಿದ್ದಿದ್ರೆ ಪ್ರೆಸ್ ಮೀಟ್ ಎಲ್ಲ ಅವರೇ ಮಾಡಬೇಕಾಗಿತ್ತು. ಅಂದ್ರೆ ಕೇವಲ ಒಂದು ಗಂಟೆಯಲ್ಲಿ ಕ್ಯಾಬಿನೆಟ್ ಸಭೆ ಮುಕ್ತಾಯ ಆಯ್ತು, ಕೆಲ ಆಪ್ತ ಸಚಿವರ ಜೊತೆಯಲ್ಲಿ ಹೈಕಮಾಂಡ್ ಯಾವ ತರ ಅಸಮಾಧಾನ ವ್ಯಕ್ತಪಡಿಸ್ತು, ತಮ್ಮ ಶಿಫಾರಸು ಏನಿತ್ತು, ಆ ಎಲ್ಲ ವಿಚಾರವಾಗಿ ಯಡಿಯೂರಪ್ಪ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಹೈಕಮಾಂಡ್ನ ನಿರ್ಧಾರದಿಂದಾಗಿ, ಯಡಿಯೂರಪ್ಪ ಅವ್ರ ನಿರ್ಧಾರಕ್ಕೆ ಆ ಶಿಫಾರಸಿಗೆ ಬ್ರೇಕ್ ಹಾಕಿದ್ರಿಂದಾಗಿ ಯಡಿಯೂರಪ್ಪ ಅವ್ರಿಗೆ ನಿರಾಸೆಯಾಗಿದೆ. ಅಲ್ಲಿಗೆ ಹೈಕಮಾಂಡ್ ಗರಂ ಆದ ಬೆನ್ನಲ್ಲೇ ಸಿಎಂ ಸ್ವಲ್ಪ ಥಂಡ ಹೊಡೆದಿದ್ದಾರೆ, ಮಂಕ್ ಆಗಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಸುದ್ದಿಗೋಷ್ಠಿ ಮಾಡದೆ ಸೈಲೆಂಟ್ ಆಗಿ ತಮ್ಮ ಕಚೇರಿಗೆ ಯಡಿಯೂರಪ್ಪ ಅವರು ತೆರಳಿದ್ದಾರೆ. ವೀರಶೈವ ಲಿಂಗಾಯತರನ್ನ ಒಬಿಸಿಗೆ ಸೇರಿಸುವಂತ ಒಂದು ಶಿಫಾರಸು ಏನಿತ್ತು, ಆ ಶಿಫಾರಸಿಗೆ ಹೈಕಮಾಂಡ್ ಈಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಂತೆ. ಯಡಿಯೂರಪ್ಪ ಅವರಿಗೆ ಭಾರಿ ನಿರಾಸೆಯಾಗಿದೆ. ಅಲ್ಲಿಗೆ ಪ್ರತಿಯೊಂದು ವಿಚಾರಕ್ಕೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಲೇಬೇಕಾಗುತ್ತೆ ರಾಷ್ಟ್ರೀಯ ಪಕ್ಷಗಳಲ್ಲಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಸಿಎಂ ಖುದ್ದಾಗಿ ಪ್ರೆಸ್ ಮೀಟ್ ಕರೆದಿದ್ರು, ಅವರೇ ಈ ವಿಚಾರ ಅನೌನ್ಸ್ ಮಾಡಬೇಕು ಅಂತ ಅನ್ನೋದಿದ್ರು, ಆದ್ರೆ ಅವ್ರ ಪ್ಲಾನ್ ಏನ್ ಮಾಡಿದ್ರು ಅದಕ್ಕೆ ಹೈಕಮಾಂಡ್ ಅನುವನ್ನ ಮಾಡಿಕೊಟ್ಟಿಲ್ಲ, ಅವಕಾಶ ಮಾಡಿಕೊಟ್ಟಿಲ್ಲ. ಅಂದ್ರೆ ಯಡಿಯೂರಪ್ಪ ಅವರು ಮಂಕ್ ಆಗಿದ್ದಾರೆ ಹೈಕಮಾಂಡ್ ಮುಂದೆ ಅಂತ ಚರ್ಚೆ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ಎಲ್ಲಿದ್ದಾರೆ, ಸೊ ಯಾವ ತರ ಆಕ್ಟಿವಿಟೀಸ್ ನಡೀತಾ ಇದೆ? ಶರ್ಮಿತಾ, ಇದೊಂದೇ ಅಂತಲ್ಲ, ಮುಖ್ಯಮಂತ್ರಿಗಳು ಏನೇ ನಿರ್ಧಾರ ಮಾಡಿದ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹೈಕಮಾಂಡ್ ಇದೇ ರೀತಿಯಾದ ಅಡ್ಡಿಪಡಿಸುವಂಥದ್ದು ಎಷ್ಟೋ ಉದಾಹರಣೆ ನಡೆದಿವೆ. ಪ್ರಮುಖವಾಗಿ ಈಗಾಗಲೇ ಸಂಪುಟ ವಿಸ್ತರಣೆ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಮನಸ್ಸು ಮಾಡಿದ್ರು ಕೂಡ ಎಷ್ಟೋ ಸರಿ ಅದಕ್ಕೆ ಹೈಕಮಾಂಡ್ ಅದಕ್ಕೆ ಅಡ್ಡಿ ಅಂದರೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ಎಲ್ಲೊಂದು ಕಡೆ ಆಕಾಂಕ್ಷಿಗಳಾಗಿರ್ಬೋದು ಮತ್ತು ಅವರ ವಿರೋಧಿ ಬಣಗಳಿಗೆ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿದ್ದರು. ಈಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಈಗ ಇವತ್ತಿನ ಸಚಿವ ಸಂಪುಟ ಸಭೆ ನಂತರವಾಗೂ ಕೂಡ ಒಂದು ರೀತಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು, ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ರು ಸಚಿವ ಸಂಪುಟ ಸಭೆ ಬಳಿಕವಾಗಿ ಒಂದು ಮಹತ್ವವಾದಂಥ ಪ್ರಮುಖವಾದಂಥ ನಿರ್ಧಾರದ ಬಗ್ಗೆ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು. ಅಂದರೆ ಈಗಾಗಲೇ ವೀರಶೈವ ಲಿಂಗಾಯತವನ್ನು ಒಬಿಸಿಗೆ ಸೇರಿಸಬೇಕು ಅನ್ನುವಂಥದ್ದು ಏನು ಸರ್ಕಾರ ಚಿಂತನೆ ಮಾಡಿತ್ತು, ಅದನ್ನು ಕೇಂದ್ರಕ್ಕೂ ಕೂಡ ಶಿಫಾರಸು ಮಾಡುವಂಥ ತೀರ್ಮಾನಕ್ಕೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಬೇಕಾಗಿತ್ತು. ಆದರೆ ಎಲ್ಲ ಒಂದು ಕಡೆ ಕೊನೆ ಗಳಿಗೆಯಲ್ಲಿ ಹೈಕಮಾಂಡ್ ಅದಕ್ಕೆ ಕೊಕ್ಕೆ ಹಾಕಿರುವಂಥದ್ದು ಮತ್ತು ಬ್ರೇಕ್ ಹಾಕಿರುವಂಥದ್ದು. ಈ ಒಂದು ಹಿನ್ನೆಲೆಯಿಂದಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಏನು ಸುದ್ದಿಗೋಷ್ಠಿಯನ್ನು ಕರೆದಿದ್ರು ಅದನ್ನು ರದ್ದು ಮಾಡಿ ಈಗ ಬೇರೆ ಕಾರ್ಯಕ್ರಮಕ್ಕೆ ಹೋಗಿರುವಂಥದ್ದು. ಈಗಾಗಲೇ ಸುದ್ದಿಗೋಷ್ಠಿ ಕರೆದಿರುವಂಥ ಪ್ರಮುಖ ಉದ್ದೇಶನೇ ಆ ಒಂದು ವಿಚಾರವಾಗಿ ಘೋಷಣೆಯನ್ನು ಮಾಡಬೇಕು. ಅಂದರೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ದೂರ ಆಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಆ ಒಂದು ಸಮುದಾಯವನ್ನು ಗಟ್ಟಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಮತ್ತು ತನ್ನ ಸ್ಥಾನವನ್ನು ಕೂಡ ಗಟ್ಟಿ ಮಾಡುವಂಥ ನಿಟ್ಟಿನಲ್ಲಿ ಏನು ಈ ಒಂದು ನಿರ್ಧಾರವನ್ನು ಕೈಗೊಳ್ಳಿಕ್ಕೆ ಮುಂದಾಗಿದ್ದರು, ಅದರೆಲ್ಲ ಒಂದು ಕಡೆ ಕೆಲ ಸಚಿವರನ್ನು ಮತ್ತು ಅಭಿಪ್ರಾಯವನ್ನು ಶಾಸಕರನ್ನು ಅಭಿಪ್ರಾಯವನ್ನು ಮಾಡದೇ ಈ ಒಂದು ಏಕೈಕ ನಿರ್ಧಾರ ಮಾಡಿರುವಂಥದ್ದು ಬಿಜೆಪಿ ಹೈಕಮಾಂಡ್ಗೂ ಕೂಡ ಒಂದು ಕೆಂಗ
ಕಡೆಗಣಿಗೆ ಗುರಿಯಾಗಿರುವಂತದ್ದು. ಈ ಒಂದು ಹಿನ್ನೆಲೆಯಿಂದಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಇವತ್ತಿನ ಸುದ್ದಿಗೋಷ್ಠಿಯನ್ನ ರದ್ದುಗೊಳಿಸಿ ಈಗ ಬೇರೆ ಕಾರ್ಯಕ್ರಮ ಹೋಗಿರುವಂತದ್ದು. ಆ ಒಂದು ಸಚಿವ ಸಂಪುಟ ಸಭೆ ಬಳಿಕವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಆಪ್ತ ಸಚಿವರ ಜೊತೆಗೆ ಚರ್ಚೆಯನ್ನು ಮಾಡಿದ್ರು. ಅದಾದ ಬಳಿಕವಾಗಿ ಈಗ ಮಡಿವಾಳದಲ್ಲಿರತಕ್ಕಂಥ ಪೊಲೀಸ್ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸದ್ಯಕ್ಕೆ ಹೋಗಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಏನೇ ತೀರ್ಮಾನ ಮಾಡಿದ್ರು ಕೂಡ ಅದಕ್ಕೆ ಹೈಕಮಾಂಡ್ ಈ ರೀತಿ ಬ್ರೇಕ್ ಹಾಕೋದ್ರ ಮುಖಾಂತರವಾಗಿ ಯಡಿಯೂರಪ್ಪನವ್ರಿಗೂ ಕೂಡ ಒಂದು ರೀತಿಯ ತಂಡಿ ಹೊಡೆಸುವಂತದ್ದಾಗಿರ್ಬೋದು, ಮತ್ತೆ ಬೇರೆ ವಿಪಕ್ಷಗಳಿಗೂ ಕೂಡ ಒಂದು ರೀತಿ ಒಂದು ಆಹಾರವಾಗಿರುವಂಥದ್ದು, ಮತ್ತೆ ಮುಖ್ಯಮಂತ್ರಿಗಳು ಕೂಡ ಈ ಒಂದು ನಿರ್ಧಾರದಿಂದ ಒಂದು ಇರಿಸು ಮುರುಸು ಆಗಿರುವಂಥದ್ದು, ಮತ್ತೆ ಮುಜುಗರಕ್ಕೂ ಕೂಡ ಒಳಗಾಗಿರುವಂಥದ್ದು. ನವಿತಾ,